ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ನೋಡಿ, ಬೆನ್ನುನೋವು ಅಂತನ್ನೋದು ಸರ್ವೇ ಸಾಮಾನ್ಯ ಎಲ್ರಿಗೂ ಕಾಡುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಅದು ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗಾಗಿರ್ಬೋದು. ನಮಗೆ ಒಂದು 25-30 ವರ್ಷ ಮೇಲ್ಪಟ್ಟವರು ಅಂತಂದರೆ ಸಾಮಾನ್ಯವಾಗಿ ನಮಗೆ ಬೆನ್ನುನೋವು, ಸೊಂಟ ನೋವು ಅಂತ ಹೇಳೇ ಹೇಳ್ತಾ ಇರ್ತೀವಿ. ಅದರಲ್ಲೂ ಹೆಚ್ಚಾಗಿ ಕೆಲಸಕ್ಕೋಸ್ಕರ ಹೊರಗಡೆ ತುಂಬ ಗಂಟೆಗಳ ಕಾಲ ಟ್ರಾವೆಲ್ ಮಾಡಬೇಕು ಅಂತನ್ನೋರಿಗಂತೂ ಹೆಚ್ಚಾಗಿ ಕಾಡುತ್ತೆ. ಮತ್ತು ನಾವು ಕೆಲಸ ಮಾಡೋ ಸ್ಥಳದಲ್ಲೂ ಅಷ್ಟೇ, ನಾವು ಹೆಚ್ಚು ಗಂಟೆಗಳವರೆಗೂ ನಾವು ಕೂತು ಒಂದೇ ಕಡೆ ಕೂತು ಕೆಲಸವನ್ನು ಮಾಡ್ತೀವಿ ಅನ್ನೋರಿಗೂ ಸಹ ಹೆಚ್ಚಿನದಾಗಿ ಬೆನ್ನಿನ ನೋವು ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ವಯಸ್ಸಿಗಿಂತ ನಮ್ಮ ದೇಹದ ತೂಕ ಹೆಚ್ಚಾದಾಗ ಬೆನ್ನುನೋವು ಬರುತ್ತೆ. ಮತ್ತು ನಾವು ಮಲಗೋ ಟೈಮಲ್ಲಿ ದಿಂಬನ್ನು ತುಂಬ ದೊಡ್ಡದಾದ ಅಥವಾ ರಫ್ ಆದಂಥ ದಿಂಬನ್ನು ಬಳಸೋದ್ರಿಂದನೂ ಬೆನ್ನಿನ ನೋವು ಹೆಚ್ಚಾಗುತ್ತೆ. ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಸರಿಯಾದ ಕ್ರಮದಲ್ಲಿ ವಾಕ್ ಮಾಡಬೇಕು, ಮತ್ತು ವ್ಯಾಯಾಮಗಳನ್ನು ಮಾಡಬೇಕು, ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು, ಮತ್ತು ಮೊಳಕೆ ಬಂದಿರುವಂಥ ಕಾಳುಗಳನ್ನು ಹೆಚ್ಚಾಗಿ ಸೇವಿಸಬೇಕು, ಮತ್ತು ನೀರನ್ನು ಹೆಚ್ಚಾಗಿ ಕುಡಿಬೇಕು. ನಾವು ಎಲ್ಲ ರೀತಿಯ ಟ್ಯಾಬ್ಲೆಟ್ಸನ್ನು ನಾವು ತೊಗೊಂಡಾಗಿದೆ, ಮತ್ತು ಎಲ್ಲ ರೀತಿಯ ಕ್ರೀಮ್ಗಳನ್ನು ನಾವು ಅಪ್ಲೈ ಮಾಡಾಗಿದೆ. ಅದರಿಂದ ಯಾವುದೇ ರೀತಿಯ ನಮಗೆ ಒಂದು ಒಳ್ಳೆ ಪರಿಣಾಮ ಸಿಕ್ಕಿಲ್ಲ ಅಂತನ್ನೋರು ಖಂಡಿತವಾಗ್ಲೂ ನಾವು ಮನೆಯಲ್ಲೇ ತಯಾರಿಸುವಂಥ ಈ ಡ್ರಿಂಕನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ಇಲ್ಲಿ ನಾನು ಮೆಂತ್ಯೆ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಕಾಳುಮೆಣಸನ್ನು ಇಟ್ಕೊಂಡಿದ್ದೀನಿ. ಮೆಂತ್ಯೆ, ಜೀರಿಗೆ ಮತ್ತು ಕಾಳುಮೆಣಸು, ನೀವು ಇದನ್ನು ಯಾವ ಪ್ರಮಾಣದಲ್ಲಿ ತೊಗೊಬೇಕು ಅಂತಂದರೆ, ಕಡಿಮೆ ಮಾಡ್ತೀವಿ ಅಂದರೆ ನೀವು ಇಲ್ಲಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ತೊಗೊಬೋದು. ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಮೆಂತ್ಯೆನ ಹಾಕ್ತಾ ಇದ್ದೀನಿ. ನೀವು ತುಂಬ ಜಾಸ್ತಿ ಮಾಡಿ ಇಟ್ಕೊತೀವಿ ಅಂತಂದರೆ ನೀವು ಇದನ್ನು 200 ಗ್ರಾಮಷ್ಟು ಮೆಂತ್ಯೆನ ತೊಗೊಬೇಕಾಗತ್ತೆ. ನೋಡಿ, 200 ಗ್ರಾಮಷ್ಟು ಮೆಂತ್ಯೆ. ಅದಕ್ಕೆ ನಾನಿಲ್ಲಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ 1 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತೀವಿ ಅಂದರೆ 100 ಗ್ರಾಮಷ್ಟು ನೀವು ಜೀರಿಗೆನ ತೊಗೊಬೇಕಾಗತ್ತೆ. 200 ಗ್ರಾಮ್ ಮೆಂತ್ಯೆ ಮತ್ತು 100 ಗ್ರಾಮು ಜೀರಿಗೆನ ತೊಗೊಳ್ಳಿ. ನೋಡಿ, ಇಲ್ಲಿ 1/2 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ತೊಗೊತೀವಿ ಅಂತಂದರೆ 50 ಗ್ರಾಮಷ್ಟು ಕಾಳುಮೆಣಸನ್ನು ತೊಗೊಳ್ಳಿ. 50 ಗ್ರಾಮಷ್ಟು ಕಾಳುಮೆಣಸನ್ನು ತೊಗೊಳ್ಳಿ. ನೀವು ಕಡಿಮೆ ಮಾಡ್ಕೊತೀವಿ ಅಂತಂದರೆ ನೋಡಿ, ಇಲ್ಲಿ 1/2 ಟೇಬಲ್ಸ್ಪೂನಷ್ಟು ನೀವು ಮೆಣಸನ್ನು ಹಾಕಿದ್ರೆ ಸಾಕಾಗತ್ತೆ. ಇದು ಯಾವುದನ್ನು ಹುರಿಬೇಕಾಗಿಲ್ಲ, ಹಸಿದನ್ನು ನಾವು ಹಾಗೆಯೇ ಸಣ್ಣದಾಗಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇದಿಷ್ಟನ್ನು ನಾವು ಈ ರೀತಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಬೇಕು. ನಾನಿಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬೆಚ್ಚಗೆ, ಅಂದರೆ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ, ತುಂಬ ಬಿಸಿಯಲ್ಲ, ಉಗುರು ಬೆಚ್ಚಗಿನ ನೀರು. ಅದಕ್ಕೆ 1 ಟೇಬಲ್ಸ್ಪೂನಷ್ಟು ನೀವು ಮಾಡಿರೋಂಥ ಪೌಡರ್ನ ಹಾಕ್ಕೊಳ್ಳಿ. ಅದನ್ನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದನ್ನು ಹೀಗೇನಾದರೂ ಕುಡಿಬೋದು, ಇಲ್ಲ ಅಂತಂದರೆ ಇದಕ್ಕೆ ನೀವು ಬೆಲ್ಲನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಕಲ್ಲು ಸಕ್ಕರೆನಾದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಜೇನುತುಪ್ಪನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಮೂರಲ್ಲಿ ಯಾವುದನ್ನಾದರೂ ನೀವು ಮಿಕ್ಸ್ ಮಾಡ್ಬೋದು, ಇಲ್ಲ ನೀವು ಹಾಗೆ ಕುಡಿತೀವಿ ಅಂದರೆ ಹಾಗೆ ಕುಡಿಬೋದು. ನಾವು ಮೆಂತ್ಯೆ ಮತ್ತು ಕಾಳುಮೆಣಸು ಹಾಕಿರೋದ್ರಿಂದ ಮೆಂತ್ಯೆ ಸ್ವಲ್ಪ ಕಹಿ ಕೊಡುತ್ತೆ, ಮತ್ತು ಕಾಳುಮೆಣಸು ಸ್ವಲ್ಪ ಖಾರನ ಕೊಡೋದ್ರಿಂದ ನಾವು ಹಾಗೆ ಕುಡಿಯೋದಕ್ಕೆ ಆಗೋದಿಲ್ಲ ಅಂದರೆ ಮೂರಲ್ಲಿ ಯಾವ್ದಾರ ಒಂದನ್ನು ನೀವು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು. ನೀವು ನೈಟ್ ಕುಡಿತೀವಿ ಅಂದರೆ ಊಟಕ್ಕಿಂತ 1/2 ಗಂಟೆ ಮುಂಚೆ ನೀವು ಇದನ್ನು ಕುಡಿಬೋದು. ನೀವು ಬೆಳಗ್ಗೆ ಕುಡಿಯೋದೇ ತುಂಬ ಒಳ್ಳೆಯದು. ಬೆಳಗ್ಗೆನೆ ಹಾಳು ಹೊಟ್ಟೆಗೆನೆ ನೀವು ಇದನ್ನು ಕುಡಿದು ನಂತರ 2-3 ಗಂಟೆ ಬಿಟ್ಟು ನೀವು ತಿಂಡಿಯನ್ನು ತಿನ್ನೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ಬೆಳಗ್ಗೆನೆ ಇದನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಇಲ್ಲ ನೈಟ್ ಕುಡಿತೀವಿ ಅಂತಂದ್ರೂ 1/2-1 ಗಂಟೆ ಮುಂಚೆನೆ ನೀವು ಊಟಕ್ಕಿಂತ 1/2-1 ಗಂಟೆ ಮುಂಚೆನೆ ಕುಡಿಬೋದು, ಏನು ತೊಂದರೆ ಇಲ್ಲ. ನಾವಿಲ್ಲಿ ಕಾಳುಮೆಣಸು ಬಳಸಿರೋದ್ರಿಂದ ಸ್ವಲ್ಪ ನಿಮಗೆ ಹೀಟ್ ಅನಿಸುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಜ್ಜಿಗೆ ಅಥವಾ ಎಳ್ನೀರು ಯಾವುದನ್ನಾದರೂ ಇದನ್ನು ಈ ಡ್ರಿಂಕನ್ನು ನೀವು ಉಪಯೋಗಿಸ್ತೀವಿ ಅಂದಾಗ ಮಜ್ಜಿಗೆ ಅಥವಾ ಎಳ್ನೀರು ಯಾವುದನ್ನಾದರೂ ಸ್ವಲ್ಪ ಕುಡಿಯೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಹೆಚ್ಚಿನ ಬೆನ್ನುನೋವು ಬರ್ತಾ ಇದೆ ಅಂತನೋರು, ಈ ರೀತಿ ಮರಳು ಸಿಗುತ್ತೆ, ಮರಳನ್ನು ನೀವು ಹಂಚಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ನಿಮಗೆ ಎಲ್ಲಿ ಬೆನ್ನುನೋವು ಜಾಸ್ತಿ ಇದೆ ಅಲ್ಲಿಗೆ ಒಂದು 5 ನಿಮಿಷ ನೀವು ಪ್ರತಿದಿನ ಶಾಖವನ್ನು ಕೊಡೋದ್ರಿಂದ ಒಂದು 3-4 ದಿನದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.